ಕಾಂಗ್ರೆಸ್ ನ ಅಧ್ಯಕ್ಷೆ ಸೋನಿಯಾ ಗಾಂಧಿಗೆ ಈಗ ಇಡಿ ಸಂಕಷ್ಟ ಎದುರಾಗಿದೆ. ಈ ಸಂಬಂಧ ಕಾಂಗ್ರೆಸ್ ಈಗ ಬಿಜೆಪಿ ವಿರುದ್ಧ ಬೃಹತ್ ಪ್ರತಿಭಟನೆಗೆ ಸಿದ್ಧತೆಯನ್ನು ನಡೆಸಿಕೊಳ್ಳಲಾಗಿದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಬರೋಣ. ಎಸ್, ಈಗಾಗಲೇ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಯವರ ಮಗ ರಾಹುಲ್ ಗಾಂಧಿಯವರಿಗೆ ಈಗ ಇಡಿ ಸಂಕಷ್ಟ ಎದುರಾಗಿದೆ. ಅವರು ಈಗಾಗಲೇ ಬಹಳಷ್ಟು ಒಂದು ಸಂಕಷ್ಟಕ್ಕೆ ಈಡಾಗಿದ್ದರು. ಇಡಿಯ ಒಂದು ತನಿಖಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಬಹಳಷ್ಟು ನಾಯಕರು ಇಡಿ ತನಿಖೆಗೆ ಒಳಪಟ್ಟಿದ್ದರು. ಅದರಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗೆ ಇದೇನು ಹೊಸದೇನಲ್ಲ. ಈಗಾಗಲೇ ಬಹಳಷ್ಟು ಸಲ ಈಗ ಇಡಿ ಅಧಿಕಾರಿಗಳು ಇವ್ರನ್ನ ತನಿಖೆಗೆ ಒಳಪಡಿಸಿದ್ರು. ಈಗಾಗಲೇ ಮತ್ತೆ ಸೋಮವಾರ ಇವರಿಗೆ ತನಿಖೆಗೆ ಹಾಜರಾಗುವಂತೆ ಇಡಿ ನೋಟಿಸನ್ನು ಜಾರಿ ಮಾಡಿದೆ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರಿಗೆ. ಆದರೆ ಯಾಕೆ ಕಾಂಗ್ರೆಸ್ನ ನಾಯಕರನ್ನೇ ಈಗ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನ ಅಧ್ಯಕ್ಷ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಈಗ ಪ್ರತಿಭಟನೆ ಮಾಡಲು ಈಗ ಮುಂದಾಗಿದ್ದಾರೆ. ಬಿಜೆಪಿ ಸರ್ಕಾರದ ವಿರುದ್ಧ ಈಗ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಈಗ ಮುಂದಾಗಿದ್ದಾರೆ. ಅದರಲ್ಲಿ ಈಗಾಗಲೇ ರೂಪುರೇಷೆಗಳನ್ನು ಕೂಡ ಈಗ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಯಾಕೆ ಅಂದರೆ ಈಗ ಈ ಒಂದು ತನಿಖಾ ಸಂಸ್ಥೆ ಅನ್ನೋದು ಏನಿದೆಯಲ್ಲ, ಈ ಇಡಿ ಜಾರಿ ನಿರ್ದೇಶನಾಲಯ ಅನ್ನೋದು ಕೇಂದ್ರ ಸರ್ಕಾರದ ಒಂದು ಅವರ ಒಂದು ನಿಯಮಕ್ಕೆ ಅನುಸಾರವಾಗಿ ಕೇಂದ್ರ ಸರ್ಕಾರದ ಒಂದು ರೂಲ್ಸು ರೆಗ್ಯುಲೇಷನ್ನು ಏನೇ ಜಾರಿ ಮಾಡೋದಾದರೂ ಅವರ ಕಂಟ್ರೋಲಲ್ಲಿರುತ್ತೆ. ಕೇಂದ್ರ ಸರ್ಕಾರದ ಕಂಟ್ರೋಲಲ್ಲಿ ಜಾರಿ ನಿರ್ದೇಶನಾಲಯ ಇರೋದ್ರಿಂದ ಬಿಜೆಪಿ ಸರ್ಕಾರ ಈಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇರೋದ್ರಿಂದ ಅವರು ಹೇಳಿದಾಗೆ ಈ ಜಾರಿ ನಿರ್ದೇಶನಾಲಯ ಕೇಳ್ತಾ ಇದ್ದಾರೆ ಅಂತ ಈಗ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಈಗ ಆರೋಪ ಮಾಡ್ತಾ ಇದ್ದಾರೆ. ಯಾಕಂದರೆ ಜಾರಿ ನಿರ್ದೇಶನಾಲಯದಿಂದ ಇದುವರೆಗೂ ಅತಿ ಹೆಚ್ಚು ತನಿಖೆಗೆ ಒಳಪಟ್ಟಂತಹ ನಾಯಕರುಗಳಿದ್ರೆ ಅದು ಕಾಂಗ್ರೆಸ್ ನಾಯಕರು ಮಾತ್ರ. ಬಿಜೆಪಿ ನಾಯಕರು ಆಗಿದ್ದಾರೆ, ಆದರೆ ಅತಿ ಹೆಚ್ಚು ನಾಯಕರು ಇಡಿ ತನಿಖೆಗೆ ಒಳಗಾಗಿರೋದ್ರಲ್ಲಿ ಕಾಂಗ್ರೆಸ್ ನಾಯಕರು. ಹಾಗಾಗಿ ಈಗ ಇದೇ ರೀತಿ ಮುಂದುವರಿತಾ ಹೋದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ? ಬಿಜೆಪಿಯಲ್ಲಿ ಹಾಗಾದರೆ ಯಾರೂ ಕೂಡ ತಪ್ಪು ಮಾಡಿಲ್ವಾ? ಹಾಗಾದರೆ ಇಡಿಯವರಿಗೆ ಬಿಜೆಪಿ ನಾಯಕರು ಕಣ್ಣಿಗೆ ಕಾಣ್ತಾ ಇಲ್ವಾ ಅಂತ ಕಾಂಗ್ರೆಸ್ನ ಬಹಳಷ್ಟು ನಾಯಕರು ಈಗ ಬಿಜೆಪಿ ಸರ್ಕಾರದ ವಿರುದ್ಧ ಈಗ ಆರೋಪವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಈಗ ಬೃಹತ್ ಮಟ್ಟದ ಒಂದು ಪ್ರತಿಭಟನೆಯನ್ನು ಮಾಡ್ಕೋಬೇಕು ಅಂತ ಈಗ ಕಾಂಗ್ರೆಸ್ನ ಬಹಳಷ್ಟು ನಾಯಕರು ಈಗ ಸಿದ್ಧತೆಯನ್ನು ನಡೆಸ್ಕೊಂಡಿದ್ದಾರೆ. ಕೇಂದ್ರ ಬಿಜೆಪಿ ಸರ್ಕಾರ ತನಿಖಾ ಸಂಸ್ಥೆಯನ್ನು ದುರ್ಬಳಕೆ ಮಾಡಿಕೊಂಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಗೆ ಇಡಿ ವಿಚಾರಣೆಗೆ ಕರೆದಿರುವಂತಹ ಹಿನ್ನೆಲೆಯಲ್ಲಿ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆಗೆ ಈಗ ಪ್ಲ್ಯಾನನ್ನು ರೆಡಿ ಮಾಡಿಕೊಂಡಿದೆ. ಇದೇ ಜೂನ್ 13 ರಾಜ್ಯಾದ್ಯಂತ ಕಾಂಗ್ರೆಸ್ ಪ್ರೊಟೆಸ್ಟ್ ನಡೆಸಲು ಈಗ ಸಿದ್ಧತೆಯನ್ನು ನಡೆಸಿಕೊಳ್ಳಲಾಗಿದೆ. ಕಾಂಗ್ರೆಸ್ ಇದೇ ಜೂನ್ 13 ಇಡೀ ರಾಜ್ಯಾದ್ಯಂತ, ಬರೀ ಬೆಂಗಳೂರಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಪ್ರೊಟೆಸ್ಟ್ ನಡೆಸಲು ಈಗ ಸಿದ್ಧತೆಯನ್ನು ನಡೆಸಿಕೊಳ್ಳಲಾಗಿದೆ. ಲಾಲ್ಬಾಗಿಂದ ಇಡಿ ಕಚೇರಿವರೆಗೆ ಈಗ ಕಾಂಗ್ರೆಸ್ ಪ್ರತಿಭಟನೆಯನ್ನು ನಡೆಸಬೇಕು ಅಂತ ರೂಪುರೇಷೆಗಳನ್ನು ಹಾಕ್ಕೊಳ್ಳಲಾಗಿದೆ. ಅಂದರೆ ಇಲ್ಲಿಯ ಬ್ರಾಂಚ್ ಏನಿದೆಯಲ್ಲ, ಬೆಂಗಳೂರಿನಲ್ಲಿರುವಂತಹ ಇಡಿ ಕಚೇರಿ ಏನಿದೆಯಲ್ಲ, ಈ ಕಚೇರಿವರೆಗೂ, ಲಾಲ್ಬಾಗ್ನಿಂದ ಇಡಿ ಕಚೇರಿವರೆಗೂ ಈಗ ಕಾಂಗ್ರೆಸ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದೇ 13 ಈಗ ಸೋಮವಾರ ಇಡಿ ಕಚೇರಿಗೆ ಈಗ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಗೆ ಅವರು ತನಿಖೆಗೆ ಒಳಪಡಬೇಕು ಅಂತ ಈಗ ನೋಟಿಸನ್ನು ಜಾರಿ ಮಾಡಿದ್ದಾರೆ ಜಾರಿ ನಿರ್ದೇಶನಾಲಯದವರು. ಇವರು ತನಿಖೆಗೆ ಒಳಪಡ್ತಾರಾ, ತನಿಖೆಗೆ ಹೋಗ್ದೇ ವಾಪಸ್ ಇರ್ತಾರಾ, ಇವೆಲ್ಲವೂ ಕೂಡ ಈಗ ಚರ್ಚೆಗೆ ಈಡಾಗಿರುವಂತಹ ಪ್ರಶ್ನೆಗಳು. ಒಟ್ಟಾರೆಯಾಗಿ ಕಾಂಗ್ರೆಸ್ನ ನಾಯಕರು ಈಗ ಪ್ರೊಟೆಸ್ಟ್ ಮಾಡಬೇಕು ಅಂತ ಪ್ಲ್ಯಾನನ್ನು ರೂಪಿಸಿಕೊಂಡಿದ್ದಾರೆ. ನಾನು ನನ್ನ ಕಣ್ಣಲ್ಲಿ ನಾನು ನೋಡಿದ್ದೀನಿ, 69 ಫಸ್ಟ್ ಪ್ರಿಫರೆನ್ಸ್, 69 ಸೆಕೆಂಡ್ ಪ್ರಿಫರೆನ್ಸ್ ಅಂತ ಬಂದಿದೆ. ಯಾರು ಬೇರೆಯವರು ಹಾಕಿದ್ರು ನಾನು ಅದಕ್ಕೆ ಹೊಣೆ ಅಲ್ಲ. ನಾನು ನನಗೆ
यार ऐनो बीजेपी ऐन दलदन नन गए नन दट इस वै ई डिसाइडेड ई शुड बिलीव इन मई ओन ऐस यारू हाक नान यार विपे और यारू हाक बेरवे नान ई कांट कंपेल दम यारे क्लेम नहीं नोड़ी ना नोड़ीना ನಾನ್ ನನ್ನ ಕಣ್ಣಲ್ಲಿ ನಾನು ನೋಡಿದ್ದೀನಿ 69 ಫಸ್ಟ್ ಪ್ರಿಫರೆನ್ಸ್ 69 ಸೆಕೆಂಡ್ ಪ್ರಿಫರೆನ್ಸ್ ಅಂತ ಬಂದಿದೆ ಯಾರು ಬೇರೆವರು ಹಾಕಿದ್ರು ನಾನು ಅದಕ್ಕೆ ಹೊಣೆ ಅಲ್ಲ